ಎಷ್ಟು ಹೋಗೋಣ ಈಗ ನಾಳೆಯಿಂದ ಮತ್ತಷ್ಟು ಜೇಬಿಗೆ ಕತ್ತರಿ ಬೀಳುತ್ತೆ ವಿಶೇಷವಾಗಿ ಬೆಂಗಳೂರಿನ ಜನರಿಗೆ ಮತ್ತಷ್ಟು ಜೇಬು ಖಾಲಿ ಆಗಬಹುದು ಬೇ ಜೇಬಿಗೆ ಕತ್ತರಿ ಬೀಳಬಹುದು ಯಾಕಪ್ಪ ಅಂದರೆ ತರಕಾರಿ ರೇಟ್ ಜಾಸ್ತಿ ಆಗಿದೆ ಈಗಾಗಲೇ ದವಸ ಧಾನ್ಯಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಸೊ ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಇದರ ಜೊತೆಗೆ ನಾಳೆಯಿಂದ ನಂದಿನಿ ಹಾಲು ಮೊಸರು ಬೆಲೆಯನ್ನು ಜಾಸ್ತಿ ಮಾಡ್ತಾಯಿದೆ ಜಾಸ್ತಿ ಆಗುತ್ತೆ ಸೊ ಲೀಟರ್ ನಂದಿನಿ ಹಾಲು ಪಾಕೆಟ್ಗೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಹೀಗಾಗಿ ಇದರ ಜೊತೆಗೇನೆ ಹೋಟೆಲ್ ತಿಂಡಿ ತಿನಿಸು ಊಟ ಕೂಡ ದುಬಾರಿ ಆಗುತ್ತೆ ನಾಳೆಯಿಂದ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹೋಟೆಲ್ನವರು ಕೂಡ ಬೆಂಗಳೂರಿನಲ್ಲಿ ಹೊರಗಡೆ ಇನ್ನೂ ನಿರ್ಧಾರ ಆಗಿಲ್ಲ ಬೆಂಗಳೂರಿನಲ್ಲಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ನಾಳೆಯಿಂದ ಕಾಫಿ ಟೀ ತಿಂಡಿ ತಿನಿಸು ಊಟ ಎಲ್ಲ ಕೂಡ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಶೇಕಡ ಹತ್ತರಷ್ಟು ಬೆಲೆ ಏರಿಕೆ ಆಗುತ್ತೆ ತಿಂಡಿ ತಿನಿಸು ಕಾಫಿ ಟೀ ಎಲ್ಲ ಕೂಡ ಹತ್ತರಷ್ಟು ಜಾಸ್ತಿ ಆಗುತ್ತೆ ಅನೇಕ ಹೋಟೆಲ್ನೂ ಶೇಕಡ ಇಪ್ಪತ್ತರಷ್ಟು ಏರಿಕೆ ಮಾಡಬೇಕು ಅಂತ ಪಟ್ಟಿಡಿದವ್ರೆ ಬಟ್ ನಾಳೆಯಿಂದ ಹತ್ತು ಪರ್ಸೆಂಟ್ ಮಾತ್ರ ಜಾಸ್ತಿ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ನಾಳೆಯಿಂದ ಒಂದು ಲೀಟ್ರ್ ಹಾಲು ನಲವತ್ತೆರಡು ರೂಪಾಯಿ ಆಗುತ್ತೆ ಹೀಗಾಗಿ ಕಾಫಿ ಟೀ ಬೆಲೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಈಗ ಕೆಲ ಕಡೆ ಹತ್ತು ರೂಪಾಯಿ ಇದೆ ಕೆಲವರೆ ಹನ್ನೆರಡು ರೂಪಾಯಿ ಇದೆ ಮೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತ ಹೆಚ್ಚು ಕಮ್ಮಿ ಆಗ್ಬೋದು ಇನ್ನು ತಿಂಡಿ ತಿನಿಸಲ್ಲಿ ಐದು ರೂಪಾಯಿಂದ ಹತ್ತು ರೂಪಾಯಿ ಜಾಸ್ತಿ ಆಗ್ಬೋದು ಒಂದು ಎರಡು ಇಡ್ಲಿಗೆ ನಲವತ್ತು ರೂಪಾಯಿ ಐದು ರೂಪಾಯಿ ಇರ್ತಾಯಿತ್ತು ಈಗ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾಯಿದ್ರೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಐದು ಐವತ್ತು ಇದ್ದರೆ ಐವತ್ತೈದು ಆಗುತ್ತೆ ನೂರು ರೂಪಾಯಿ ಇದ್ದರೆ ನೂರ ಹತ್ತು ಆಗುತ್ತೆ ದೋಸೆ ನೂರು ರೂಪಾಯಿ ಇದ್ದರೆ ನೂರ ಹತ್ತು ರೂಪಾಯಿ ಸೊ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ನಾಳೆಯಿಂದ ಮತ್ತಷ್ಟು ಜೇಬಿಗೆ ಕತ್ತರಿ ಅದು ಮನೆ ಖರ್ಚು ಜಾಸ್ತಿ ಆಗುತ್ತೆ ಹೊರಗಡೆ ಊಟ ಮಾಡಬೇಕಾದ್ರೆ ಅಲ್ಲೂ ಖರ್ಚು ಜಾಸ್ತಿ ಟೀ ಕಾಫಿ ಕುಡಬೇಕಾದ್ರೆ ಖರ್ಚು ಜಾಸ್ತಿ ಒಟ್ಟಿನಲ್ಲಿ ಬೆಲೆ ಏರಿಕೆ ಬಿಸಿ ಬೆಂಗಳೂರಿಗೆ ತಟ್ತಾನೇ ಇದೆ ಕಮ್ಮಿ ಅಂತೂ ಆಗ್ತಾಯಿಲ್ಲ